ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ತಮ್ಮೆದುರಿಗೆ ಒಂದಲ್ಲ ಎರಡಲ್ಲ ತಂಡ ಬಂದಿದೆ. ತಂಡದ ನಿರ್ದೇಶಕರು ಸತ್ಯಪ್ರಕಾಶ್ ಸರ್ ಅವರು ಬಂದಿದ್ದಾರೆ. ನಮ್ಮ ತಂಡದ ಕಲಾವಿದರು ಆನಂದ್ ಸರ್ ಮತ್ತು ನಾನು ಪ್ರಭುದೇವ. ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಒಂದಲ್ಲ ಎರಡಲ್ಲ ಸಿನಿಮಾ ರಿಲೀಸ್ ಆಯಿತು. ಇವಾಗ ಅಮೆಜಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗಿದೆ. ಸುಮಾರು ಮೂರು ದಿನಕ್ಕೆ ಹೆಚ್ಚು ಕಡಿಮೆ ಒಂದು 5 ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ದಾರೆ. ಇದು ತುಂಬಾ ಸಂತೋಷ ಪಡುವಂತ ವಿಷಯ. ನಿರೀಕ್ಷೆಗೂ ಮೀರಿ ಜನ ನೋಡ್ತಾ ಇದ್ದಾರೆ. ಒಂದೂರಲ್ಲಿ ಹೀಗೆ ಒಂದೂರ ಕಥೆ ಇದು. ಸರ್ ಪ್ರಭು ಸರ್ ನಿಮ್ಮಿಂದನೇ ಶುರು ಮಾಡೋಣ. ಈಗ ನನಗೆ ನೀವು ಯಾರು ಅಂತ ಪರಿಚಯ ಆಗಿದ್ದೆ ಒಂದಲ್ಲ ಎರಡಲ್ಲ ಆಡಿಷನ್ ಬಂದಾಗ. ಹೌದು. ಸೊ ನೀವು ಏನು ಯಾವ ತರ ಮನಸ್ಥಿತಿಯಲ್ಲಿ ಬಂದ್ರಿ ಅಥವಾ ಏನು ಯಾವ ತರ ಕತೆ ಅನ್ಕೊಂಡ್ಬಂದ್ರಿ? ನಾನು ಈ ಸಿನಿಮಾದಲ್ಲಿ ರಾಮಾರಾಮಲ್ಲಿ ಏನಾದ್ರು ಒಂದು ಒಳ್ಳೆ ಪಾತ್ರ ಮಾಡಿದೀನಿ ಅಂದ್ರೆ ಮುಖ್ಯ ಕಾರಣ ನನ್ನ ಹೆಂಡತಿ, ಅವಳ ಕಡೆಯಿಂದನೇ ನಾನು ಇದಾಗಿದ್ದೆ. ಆಮೇಲೆ ನನ್ನ ಗೆಳೆಯ ನಟರಾಜ್ ಅವನು ನನ್ನ ಕರ್ಸ್ಕೊಂಡ. ನನಗೆ ತುಂಬಾ ಖುಷಿ ಆಗಿತ್ತು. ನಮಗೆ ನಿಮ್ಮ ನಿಮ್ಮ ಯಾವ ಪಾತ್ರಗಳು ನಾವು ನೋಡಿರ್ಲಿಲ್ಲ, ಆಡಿಷನ್ ಅಲ್ಲೇ ನಿಮ್ಗೆ ನೋಡಿದ್ದು. ಆ ದೇವಸ್ಥಾನದ ಹತ್ರ ಒಂದು ಸೀನ್ ಇದೆ ಅಂದ್ರೆ ನೀವು ಬಂದು ನಿಮ್ಮ ಗಾಡಿ ನಿಲ್ಲಿಸ್ತೀರಾ, ಸಮೀರ ಇನ್ನೊಂದು ಆಟೋದಲ್ಲಿ ನಿಮ್ಮ ಮುಂದೆ ಪಾಸ್ ಆಗ್ತೇನೆ, ಎದುರುಗಡೆಯಿಂದ ಒಬ್ಳು ಲೇಡಿ ಬರ್ತಾರ್ತ, ನೀವು ಓಡ್ ಬಂದು ಆ ಲೇಡಿ ಜೊತೆ ಡ್ಯಾಶ್ ಆಗತ್ತೆ, ಆ ತಟ್ಟೆ ಎಲ್ಲ ಬಿದ್ದೋಗತ್ತೆ, ಅಷ್ಟೊತ್ತಿಗೆ ಆಟೋ ಪಾಸ್ ಆಗತ್ತೆ. ಸೊ ಅವತ್ತು ಆಕ್ಚುಲಿ ನಿಮಗೆ ನೀವು ಆ ತಿರುಗಿ ಓಡ್ ಬಂದಿರೋ ಸ್ಪೀಡಿಗೆ ಆ ತಟ್ಟೆ ನಿಮ್ಗೆ ಇಲ್ಲಿ ಹೊಡೆದು ನಿಮ್ಗೆ ಆಕ್ಚುಲಿ ಇಲ್ಲಿ ಪೂರ್ತಿ ರಕ್ತ ಕಟ್ಟಿತ್ತು. ಫುಲ್ ರಕ್ತ ಎಪ್ಪು ಕಟ್ಟಿದೆ, ಅದು ನಮಗ್ ಗೊತ್ತೇ ಇಲ್ಲ. ನಮ್ಮ ರವಿ ಸರ್ ಕ್ಯಾಮರಾಮನ್ ಸರ್ ಒಂದ್ ಎರಡ್ ಮೂರ್ ಟೇಕ್ ಆಯ್ತು. ಸುಮ್ನೆ ಪ್ರಭು ಸರ್ ಅದು ರಿಯಲ್ ಆಗಿ ಬರ್ತಾ ಇಲ್ಲ ಅನ್ಸುತ್ತೆ, ಒಂದ್ ಸ್ವಲ್ಪ ನನಗೆ ಚೆನ್ನಾಗ್ ಬೇಕು, ರಿಯಲ್ ಆಗಿ ಬೇಕು ಸರ್ ಮಾಡಿ ಸರ್ ಟೇಕ್ ಓಕೆ ಆಗುತ್ತೆ ಮಾಡ ಅಂತದೆ. ರಿಯಲ್ ಆಗಿ ಹೋಗಿ ನಾನು ಅವ್ರ ಮೇಲೆ ನಾನು ಬಿದ್ದೆ. ಅದು ಆನಂದ್ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ದೊಡ್ಡದಿದೆ, ರಂಗಭೂಮಿಯಿಂದ ಏನೋ ಒಂದ್ 10 ವರ್ಷ 15 ವರ್ಷ ಮೀರಿ ರಂಗಭೂಮಿ. ಇಲ್ಲ ಸರ್, ನನಗೀಗ 52 ವರ್ಷ ಅಂದ್ರೆ 52 ವರ್ಷ ರಂಗಭೂಮಿನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸುಮಾರು 15 ವರ್ಷಕ್ಕೆ 16 ವರ್ಷಕ್ಕೆ ಪ್ರಾರಂಭ ಮಾಡಿದ್ದೆ. ಏನೋ ನಮ್ ಪುನೀತ್ ಅವರು ಒಂದು ಆಡಿಷನ್ ಇದೆ ಮಾಡು ಅಂತ ಹೇಳಿದ್ರು, ಯಾರಪ್ಪ ಅಂತ ಕೇಳಿ ನಿಮ್ಗೆ ರಾಮ ಕೇಳಿದ್ದೆ. ನಿಮ್ಮನ್ನೇನು ನೋಡಿರ್ಲಿಲ್ಲ, ಮಾಡಿರ್ಲಿಲ್ಲ, ಸಿನಿಮಾನು ನೋಡಿರ್ಲಿಲ್ಲ ನಾನು. ಸ್ವಲ್ಪ ಪೇಪರು ಯೂಟ್ಯೂಬ್ ಅದ್ರಲ್ಲಿ ಇದ್ರಲ್ಲೆಲ್ಲ ನೋಡಿ ಒಳ್ಳೆ ಸಿನಿಮಾ ಅಂತ ಹೇಳಿದ್ರು, ಹೋಗ್ ಬರೋಣ ಅಂತ ಆಡಿಷನ್ ಬಂದ್ರೆ ನೀವ್ ಸಿಕ್ಕಿದ್ರಿ ಸರ್. ಯಾರು ಬರ್ತೀವಿ ಸರ್ ಆಡಿಷನ್ ಮಾಡಿದ್ರೆ, ಆಮೇಲೆ ರೋಲ್ ಕೊಡಲ್ಲ ಖಂಡಿತವಾಗ್ಲು, ಬಿಲ್ಡಿಂಗ್ ಮೇಲಿಂದ ಆದ್ರೂ ಬೀಳ್ತೀನಿ ಸರ್, ಒಂದ್ ರೋಲ್ ಕೊಡಿ ಸರ್ ಕೇಳ್ಕೊಂಡೆ. ಇಲ್ಲ ನನಗೆ ಅದ್ರ ಜೊತೆಲಿ ಸರ್ ನನ್ಗೆ ಇವರು ಇದು ಅಂಗಡಿಗೆ ಬರ್ತಾರೆ ನೋಡಿ, ಬೇಕರಿ ಕೇಕ್ ಇರೋ ತಗೊಳಕ್ ಬರ್ತಾರೆ ಅಲ್ಲಿ ಆಲೋಕೆ ಆಲೋಕೆ ಅಂತ ಇಂಗ್ಲಿಷ್ ಅಲ್ಲಿ ಒಂದ್ ಎರಡ್ ಮೂರ್ ಸರಿ ಬರೀತಾರೆ, ಇವ್ರಿಗೆ ಬರೆಯಕ್ ಬರಲ್ಲ ಆಕ್ಚುಲಿ. ಅವ್ನ್ ಸಮೀರ್ ಹಿಂಗ್ ಕೇಳ್ತಾರೆ, ಏನೋ ನಿಂಗೆ ಬರೆಯಕ್ ಬರತ್ತೇನೋ ಅಂತಾರೆ, ಹ್ಞೂ ಅಂತಾರೆ, ಸರಿ ಅಲೋಕ್ ಅಂತ ಬರೀ ಅಂತಾನೆ. ಅವ್ನ ಆಕ್ಚುಲಿ ಕನ್ನಡದಲ್ಲಿ ಬರೀತಾನೆ ಅಲೋಕ್ ಅಂತ, ಇರ್ಸಲ್ಲ ಕರೆಕ್ಟ್ ಆಗಿ ಕ್ಯಾಮ್ರಾಲಿ. ಅದು ತುಂಬಾ ಎಷ್ಟು ಚೆನ್ನಾಗಿ ಇಷ್ಟ ಆಗಿದೆ. ಅದು ನನ್ನ ಅನುಭವದ ಒಂದು ಬರವಣಿಗೆ. ನಮ್ ತಂದೆ ತಾಯಿ ಏನ್ ಮಾಡಿದ್ರು, ರಾಮಯ್ಯ ಬರಿಯಪ್ಪ ಅಂತ ನಾನು ಏನನ್ನ ಬರ್ಸಿದ್ರೆ ನಮ್ ತಂದೆ ತವ ರಾವ್ ಅಂತ ಸೊನ್ನೆ ಹಾಕೋದು ಇವೆಲ್ಲ ಹಿಂಗ್ ಮಖ ಮಾಡೋರು. ನಮ್ಮಅಪ್ಪನ್ ಕಲಿಸ್ತಿದ್ದೆ ಅವಾಗ ಒಂದು ರಾಮಯ್ಯ ಅಂತ, ಅದು ನನ್ಗೆ ಅನುಭವಕ್ಕೆ ಬಂತು. ಆಕ್ಚುಲಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು, ಬಿಕಾಸ್ ಸಮೀರ್ ಅನ್ ಪರ್ಫಾರ್ಮೆನ್ಸ್ ಅದು ಬೇರೆ ಲೆವೆಲ್ ಗೆ ತಗೊಂಡ್ ಹೊರಟೋಯ್ತು. ರೋಹಿತ್ ಎಷ್ಟು ಚೆನ್ನಾಗಿ ಮಾಡಿದಾನ ಅವನು ಹುಡುಗ. ಹುಲಿಯಂತೆ ಕರುವಂತೆ ಸ್ನೇಹಕ್ಕೆ ಮಿತಿಯುಂಟೆ, ನಮ್ಮೋರು ತಮ್ಮೋರು ಜಗದಲ್ಲಿ ಎಲ್ಲರೂ. ಸಿನಿಮಾದಲ್ಲಿ ಮತ್ತೆ ನನ್ ಕೆಲವರು ಮಾತಾಡ್ ಜನಗಳು, ನೀವು ಮಂಗಳೂರ ಶೂಟ್ ಮಾಡಿದ್ರೆ ಮಂಗಳೂರು ಅಂತ ಎಲ್ಲೂ ಅನ್ಸಲ್ಲ. ನೀವು ಒಂದ್ ಸಮುದ್ರನ ತೋರಿಸಿಲ್ಲ ಮಂಗಳೂರಿಗೆ ಹೋಗಿ, ಸಾಮಾನ್ಯವಾಗಿ ಮಂಗಳೂರಿಗೆ ಹೋದ್ರೆ ಸಮುದ್ರ ತೋರಿಸ್ತಾರೆ, ನೀವು ಸಮುದ್ರ ತೋರಿಸಿಲ್ಲ, ಎಲ್ಲಿ ಈ ಲೊಕೇಶನ್ ಅಲ್ಲಿ ಎಲ್ಲಿ ಮಾಡಿದ್ ಮಂಗಳೂರಲ್ಲಿಂದ ಆಶ್ಚರ್ಯ ಪಡ್ತಾರೆ. ಈಗ ಸೀಮಿತ ಆಗ್ಲಿ ಅಂದ್ರೆ ಈಗ ಇಡೀ ಕತೆ ನನಗೆ ಅದೊಂದು ಇವಾಗ ರಾಮರಾಮರ ಮಾಡ್ಬೇಕಾದ್ರೆ ಅದೇ ಯೋಚನೆ ಅಂದ್ರೆ ಈ ಕತೆ ಈ ರೀಜನ್ ಈ ಜನ ಆತರ ಇರಬಾರ್ದು. ಇದ್ ನಾಳೆ ಜಪಾನ್ ಜರ್ಮನಿ ನೋಡಿದ್ರು ಇದು ಇಲ್ಲೆಲ್ಲ ನಮ್ದ್ರಲ್ಲೂ ನಡಿಬೋದು ಬಿಡುಗರು ಕತೆ ಅನ್ನೋ ತರ ಫೀಲ್ ಇರ್ಬೇಕು ಅಂತ. ಈ ಕತೆ ಮಾಡ್ಬೇಕಾದ್ರೂ ಒಂದ್ ಯೋಚನೆ ಇದ್ದು, ಇದು ಎಸ್ಪೆಷಲಿ ಇವತ್ತಿನ ಕಾಲಘಟ್ಟಕ್ಕೆ ಮಾಡಿದ್ದು ಸಿನಿಮಾ. ಮಂಗಳೂರು ಅಂತ ಫಿಕ್ಸ್ ಆದ ತಕ್ಷಣ ಫಸ್ಟ್ ಲವ್ ಇದ್ ಕೇಳಿದ್ ಒಂದೇ ಮಾತು, ಸಮುದ್ರ ಚಾಟ್ ಇಡದ್ ಬೇಡ ಗುರು. ಮಂಗಳೂರು ಅಂತ ತಕ್ಷಣ ಸಮುದ್ರ ಇಟ್ಟೆ ಇಡ್ತಾರೆ, ಬೇಡ ಸಮುದ್ರ ಚಾಟ ಇಡದ್ ಬೇಡ. ಮಂಗಳೂರಲ್ಲಿ ಇಲ್ಲಿವರೆಗೂ ಶೂಟ್ ಆಗ್ತಾ ಇರೋದು ಏನೇನ್ ಜಾಗ ಇದೆ ಅದನ್ನ ಹುಡುಕ ಸ್ಟಾರ್ಟ್. ಸತ್ಯಪ್ರಕಾಶ್ ಅಂದ್ರೆ ವಿಭಿನ್ನ ಅಂತ, ವಿಭಿನ್ನ ಅನ್ನಕ್ಕಿಂತ ಸರ್ ಈಗ ನಾವೇ ಸಿನಿಮಾ ನೋಡ್ಬೇಕಾ ನಮ್ಗೆ ಅನ್ಸತ್ತಲ್ಲ, ಆಯ್ತಪ್ಪ ಬೇರೆ ಏನಿದೆ ಹೇಳ್ರ ನೋಡೋಣ ಹೇಳಿ ಅನ್ನೋ ತರ. ದೊಡ್ಡೋರು ಚಿಕ್ಕೋರು ಅನ್ನೋದೇ ಮರೆತೋರು, ನೋವಲ್ಲು ನಲಿವಲ್ಲು ನಮಗ್ ನಾವೇ ಆಗೋರು.
ಸಮೀರನ್ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ಹೋಗೋದು. ಆಕ್ಚುಲಿ ಇಡೀ ಕತೆ ಒಬ್ಬ ಚಿಕ್ಕ ಹುಡುಗನ್ ಪಾಯಿಂಟ್ ಆಫ್ ವ್ಯೂ ಹೋಗೋದು. ಎಸ್ಪೆಷಲಿ ಈ ತರ ಸಬ್ಜೆಕ್ಟ್ ಬರೆಯೋದಿದೆಯಲ್ಲ ಸರ್, ಇದು ಆಗದೆ ರೈಟರ್ಸ್ ಇಂದ. ಸೊ ವೈಭವ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾನೆ. ಆಮೇಲೆ ನಮ್ ಕೆಂಪರಾಜ್ ಅವ್ರ ಎಡಿಟಿಂಗ್, ಇನ್ನೇನ್ ಲವಿತ್ ಬಗ್ಗೆ ಮಾತಾಡೋಂಗಿಲ್ಲ, ಅದೇ ನಾನು ಲವಿತ್ ಕೆಂಪರಾಜು ನಮ್ಮ ಆರ್ಟ್ ಡೈರೆಕ್ಟರ್ ವರದಣ್ಣ ಅಥವಾ ನಮ್ ಟೀಮ್ ಅವರು ಅಷ್ಟೇ ಸರ್. ಕಂಟಿನ್ಯೂಟಿನ ಹೆಂಗೆ ಚೆನ್ನಾಗಿ ಆ ಎಲೆಕ್ಷನ್ ಬ್ಯಾನರ್ಸ್ ಗೋಡೆ ಮೇಲೆ ಅಂಟಾಗ್ತಿದ್ದ ಅವ್ರ ಕೆಲಸ ಮಾಡ್ತಿದ್ದೆಲ್ಲ ನೋಡಿದ್ರೆ ಎಲ್ಲೂ ಇದಾಗ್ತಿರ್ಲಿಲ್ಲ, ನೀಟಾಗಿ ಹುಡುಗರು ಕೆಲಸ ಮಾಡೋರು. ಹುಲಿಯಂತೆ ಕರುವಂತೆ ಸ್ನೇಹಕ್ಕೆ ಮಿತಿಯುಂಟೆ, ನಮ್ಮೋರು ತಮ್ಮೋರು ಜಗದಲ್ಲಿ ಎಲ್ಲರೂ. ಸರಿಗೆ ರಾಮ ರಾಮರೇ ಮತ್ತು ಒಂದಲ್ಲ ಎರಡ ಎರಡು ವಿಭಿನ್ನವಾದ ಸಿನಿಮಾಗಳು. ರಾಮ ರಾಮರೇನೆ ಬೇರೆ ತರ ಇದೆ, ಒಂದಲ್ಲ ಎರಡಲ್ಲ ಬೇರೆ ತರ ಇದೆ. ಸಾಮಾನ್ಯ ನಿರ್ದೇಶಕರುಗಳು ಏನ್ ಮಾಡ್ತಾರೆ, ಒಂದು ಸಿನಿಮಾ ಗೆದ್ದಾಗ ಸಾಮಾನ್ಯವಾಗಿ ಅದೇ ತರ ಸ್ವಲ್ಪ ಸಿನಿಮಾ ಮಾಡೋದಕ್ಕೆ ಇಷ್ಟಪಡ್ತಾರೆ. ಎಲ್ಲೋ ಒಂದ್ ಸ್ವಲ್ಪ ಅನ್ನೋದ್ರೆ ಆ ಪ್ಯಾಟರ್ನ್ ಅಲ್ಲಿ ಹೋಗ್ಬೋದಾ, ಅದು ನಮ್ ಗೆಲುವನ್ನ ಮತ್ತೆ ಇನ್ನೊಂದು ಮುಂದುವರ್ಸ್ಕೊಳ್ಳೋ. ಬಟ್ ನೀವು ಆ ಸಿನಿಮಾ ಅಷ್ಟೊಂದ್ ಚೆನ್ನಾಗಿ ಕ್ಲಿಕ್ ಆಗಿ ಚೆನ್ನಾಗಿ ರನ್ ಆಗಿ ತುಂಬಾ ಹೆಸರು ಕೂಡ ಮಾಡ್ತಾರೆ ರಾಮರಾಮ, ಆದ್ರೆ ನೀವು ಇಮಿಡಿಯೇಟ್ ಆಗಿ ಸಬ್ಜೆಕ್ಟೇ ಬೇರೆ ತಗೊಂಡ್ರಿ, ಅದು ಯಾಕೆ ತಗೊಂಡ್ರಿ ಆತರ? ಅದು ಮೋಸ್ಟ್ಲಿ ಎಲ್ಲರೂ ತಗೋತಾರೆ ಅನ್ಸತ್ ಸರ್. ನನಗೇನ್ ಅನ್ಸತ್ತೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಮನುಷ್ಯ ಯಾವಾಗ್ಲೂ ಹೊಸದನ್ನೇ ಯೋಚನೆ ಮಾಡ್ತಾನೆ, ಅಂದ್ರೆ ಹಾಕೊಳ್ಳೋ ಬಟ್ಟೆ ಅಂತ ಹೇಳಿದ್ರೆ ಇವತ್ತು ಹಾಕಿದ್ರೆ ನಾಳೆ ಹಾಕಲ್ಲ ಬಟ್ಟೆ. ಅಲ್ಲಿ ಬೇಸಿಕ್ ಇಂದ ನಾನು ಹೇಳ್ತಾ ಇರೋದು, ನಮಗೇನಂದ್ರೆ ನಾನು ರಾಮ ರಾಮರೇ ಬರ್ದಾದ ಅಂದ್ರೆ ಸಿನಿಮಾ ಎಲ್ಲ ಆದ್ಮೇಲೆ ಇದನ್ ಬ್ರೇಕ್ ಮಾಡೋಂಥದ್ದು ಏನಾದ್ರು ಮಾಡ್ಬೇಕು ಅಂತ. ಅಂದ್ರೆ ಒಂದು ಚಿಕ್ಕ ಹುಡುಗನ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಸಮಾಜದ ಪಾಲಿಟಿಕ್ಸ್, ಸಮಾಜದ ಯೋಚನೆಗಳು, ಅಂದ್ರೆ ಜನರಲ್ಲಿರುವಂತ ಮನಸ್ಥಿತಿಗಳು, ಸೊ ಇದನ್ನ ಹೇಳ್ಸಕ್ ಆಗತ್ತ ಅನ್ನೋದೊಂದು ಚಾಲೆಂಜ್ ಇತ್ತು. ಸೊ ಚಾಲೆಂಜೇ ಚೆನ್ನಾಗಿದೆ ಅಂದ್ಮೇಲೆ ತಗೊಳಕ್ ಏನಂತೆ ಅಂತ, ಸೊ ಅದನ್ನ ತಗೊಂಡು ಬರೆಯ ಸ್ಟಾರ್ಟ್ ಮಾಡಿದ್ವಿ. ಐಸು ಪೈಸೂರಿ ಆಟ ಹೀಗೇರಿ ಎಲ್ಲ ಮಾಯಾರಿ ಹುಡುಕಿ ಹೊರಟ ಸಮೀರ. ಅದ್ ಎಲ್ಲದಕ್ಕಿಂತ ಮುಖ್ಯ ಕಾರಣ ನಾನು ಉಮಾಪತಿ ಸರ್ ಆಫೀಸ್ ಅಲ್ಲಿ ಅವರು ನನಗೆ ನೆಕ್ಸ್ಟ್ ಪಿಕ್ಚರ್ ಮಾಡ್ಕೊಡಿ ಅಂದಾಗ ನಾನು ಫಸ್ಟ್ ಇದು ಸುಮ್ನೆ ಅವ್ರ ಲೈನ್ ಇಟ್ಕೊಂಡಿದ್ದೆ ಅಷ್ಟೇ. ಈಗ ಉಮಾಪತಿ ಸರ್ ಹೆಬ್ಬುಲಿ ತರ ಸಿನಿಮಾ ಮಾಡಿದ್ದಾರೆ, ಈಗ ನಾನು ಇದು ಹಸು ಮಗು ಅಂದ್ರೆ ಅವ್ರ ಏನ್ ಒಪ್ತಾರ ಇಲ್ವಾ ಅನ್ಬಿಟ್ಟು ಪ್ಯಾರಲಲ್ ಆಗಿ ಇನ್ನೊಂದೆರಡ್ ಸಬ್ಜೆಕ್ಟ್ ಬರ್ದಿದ್ದೆ. ಆಫೀಸ್ಗೆ ಹೋಗಿ ಕೂತಾಗ ನಾನು ಹೆಂಗೂ ಇದು ಒಪ್ಪಲ್ಲ, ಇವಾಗ ನೆಕ್ಸ್ಟ್ ಬೇರೆ ಹೇಳಬೇಕಾಗತ್ತೆ, ಹೆಂಗು ಒಪ್ಪಲ್ಲ ಅಂದ್ಮೇಲೆ ಇದನ್ನೇ ಫಸ್ಟ್ ಹೇಳೋಣ ಅಂತಾನೆ. ಸರ್ ಫಸ್ಟ್ ಒಂದ್ ಕತೆ ಹೇಳ್ತೀನಿ, ಅದ್ ಕೇಳಿ ಸರ್ ಅಂತ. ಸರ್ ಒಬ್ಬ ಚಿಕ್ಕ ಹುಡುಗ ಮುಸ್ಲಿಂ ಹುಡುಗ ಒಂದೊಂದು ಹಸು ಸಾಕಿರ್ತಾನೆ, ಅದ್ ಕಳ್ಕೊಂತಾನೆ ಸರ್, ಹುಡುಕಾಟನೆ ಸಿನಿಮಾ ಸರ್ ಅಂದೆ. ಸೂಪರ್ ಆಗಿದೆ ಸತ್ಯ, ಇದನ್ನೇ ಮಾಡಿ ಅಂದ್ರು. ಅಲ್ಲ ಸರ್ ಇನ್ನೊಂದ್ ಕತೆ ಇದೆ, ಏನ್ ಹೇಳಕ್ಕೊಬ್ರಿ ಇದೇ ಚೆನ್ನಾಗಿದೆ ಇದೇ ಮಾಡಿ ಅಂತ ಅವ್ರು ಫಿಕ್ಸ್ ಆದ್ರು. ಸೊ ನನ್ಗೆ ಅಲ್ಲಿ ಆಕ್ಚುಲಿ ಚಾಲೆಂಜ್ ಸ್ಟಾರ್ಟ್ ಆಯ್ತು, ನಾನು ಒಪ್ತಾರೆ ಇಲ್ಲ ಅಂತ ಅನ್ಕೊಂಡ್ ಬರ್ತಿದ್ದು. ಆಮೇಲೆ ಅವಾಗ್ಲೇ ಹೇಳ್ದಂಗೆ ಇಡೀ ಸಿನಿಮಾ ಮಗು ಪಾಯಿಂಟ್ ಆಫ್ ವ್ಯೂ ಹೋಗೋದ್ರಿಂದ ತೀರಾ ಜಿನೈನಾಗೆ ಬರಿಬೇಕಂದ್ರೆ ನೆಗೆಟಿವಿಟಿನೇ ಇರಬಾರ್ದು, ಯಾವುದು ಪ್ಲಾನ್ಡ್ ಇರಬಾರ್ದು, ಅಥವಾ ನನ್ನ ಅನಿಸಿಕೆಗಳಲ್ಲಿ ಹೇರ್ಬಾರ್ದು. ಅಂದ್ರೆ ನನಗೇನೋ ಇರುತ್ತೆ ಸಮಾಜದ ಬಗ್ಗೆ, ಅಥವಾ ನನಗೇನೋ ಒಂದು ಥಾಟ್ ಇರುತ್ತೆ, ಅಥವಾ ನನಗೇನೋ ಒಂದು ಯೋಚನೆ ಇರುತ್ತೆ, ಅದನ್ನ ಮಗು ಬಾಯಿಂದ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ. ಮಗು ಅದಕ್ಕೇನು ಇಲ್ಲ, ಕ್ಲೀನ್ ಸ್ಲೇಟ್, ಅದು ಪ್ರಪಂಚದ ಜೊತೆ ಓಡಾಡ್ತಾ ಇದೆ ಅದ್ರ ಪಾಡಿಗೆ, ಅದು ಊರು ತುಂಬಾ. ಸೊ ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಕ್ಕೆ ಬರೆಯ ಸ್ಟಾರ್ಟ್ ಮಾಡಿದ್ದು. ಬರಿತಾ ಬರಿತಾ ಒಂದ್ ಮೂಮೆಂಟ್ ಅಲ್ಲಿ ಒಂದ್ 8 ತಿಂಗಳು 9 ತಿಂಗಳು ಅಂದ್ಮೇಲೆ ಆಗ್ಲಿಲ್ಲ ಸರ್, ಅಂದ್ರೆ ಇದಾಗ್ತಾ ಇಲ್ಲ ಸಿನಿಮಾ ಕ್ಲೈಮ್ಯಾಕ್ಸ್ ಬರೆಯಕ್ ಗೊತ್ತಾಗ್ತಾನೆ ಇರ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ಬೇಡ ಸಿನಿಮಾ ಬೇರೆ ಕತೆ ಮಾಡೋಣ, ಉಮಾಪತಿ ಸರಿ ಬೇಕ ಫೋನ್ ಮಾಡಿ ಹೇಳ್ತೀನಿ ನಾನು, ಇದು ಸ್ಕ್ರೀನ್ ಪ್ಲೇ ಒದ್ದಾಟ ಆಗ್ತಾ ಇದೆ ಸ್ಟಾಪ್ ಮಾಡ್ಬೋಣ ಅಂತಾನು ಆಕ್ಚುಲಿ ಪ್ಲಾನ್ ಮಾಡಿದ್ವಿ. ನಾನು ಟೀಮ್ಗೂ ಹೇಳಿದ್ದೆ, ಇದು ಆಗಲ್ಲ, ಇದು 8 ತಿಂಗಳು ಮಾಡಿದೀವಿ. ಅದಕ್ಕೆ ನಾನು ಯಾವ್ದು ನಮ್ ರೈಟರ್ಸ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರು ಎನಿ ಟೈಮ್ ನನ್ನ ಜೊತೆ ನಿಂತಿರ್ತಾರೆ, ಬ್ಯಾಕ್ ಬೋನ್. ಸೊ ನಾನು ಆಗ್ತಾ ಇಲ್ಲ ಅನ್ಸತ್ ಇದು ಸ್ಟಾಪ್ ಮಾಡೋಣ ಅಂದಾಗ ಸರಿ ಒಂದ್ ದಿವಸ ಯೋಚನೆ ಮಾಡೋಣ ಅಂತ ಆಲ್ಮೋಸ್ಟ್ ಡಿಸೈಡ್ ಆಗಿದ್ವಿ ನಿಲ್ಲಿಸ್ಬಿಡೋಣ ಇದನ್ನ ಅಂತ. ಮಾನೆ ದಿವಸ ಬೆಳಗ್ಗೆ ಆಫೀಸಿಗೆ ಬರ್ಬೇಕಾದ್ರೆ ಮತ್ತೆ ಯೋಚನೆ ಮಾಡಿದೆ, ಸರಿ ಈ ಕತೆ ಆಗಲ್ಲ ಅಂತ ನಿಲ್ಲಿಸ್ತೀನಿ, ನಾಳೆ ಇನ್ನೊಂದ್ ಕತೆ ಯೋಚನೆ ಮಾಡ್ತೀನಿ, ಅದಾಗಲ್ಲ ಅಂತ ಅದನ್ನು ನಿಲ್ಲಿಸ್ಬೇಕು, ಮತ್ತೊಂದ್ ಕತೆ ಅದನ್ನು ನಿಲ್ಲಿಸ್ಬೇಕು. ಸೊ ನಿಲ್ಸದ್ ಸುಲಭ, ಕಂಟಿನ್ಯೂ ಮಾಡೋದ್ ಕಷ್ಟ. ಸೊ ಕಂಟಿನ್ಯೂ ಮಾಡೋಣ, ಸುಲಭ ಯಾಕೆ ನಿಲ್ಸ್ಬೇಕು? ವಾ ಪುಟ್ಟ ಮಗು ಅಳಬೇಡ ನಗು, ಹುಡುಕಿದ್ರೆ ದೇವ್ರೇ ಸಿಗ್ತಾನಂತೆ. ಸೋಲನ್ನು ಮರಿ ಗೆಲುವೊಂದೇ ಗುರಿ, ಹುಡ್ಕೊಂಡು ದೇವ್ರೇ ಬರ್ತಾನಂತೆ. ಇಷ್ಟೆಲ್ಲ ಯೋಚನೆ ಮಾಡಿದ್ವಿ 2018 ನನ್ಗೆ ಪ್ರೊಡ್ಯೂಸರು ಈ ತರದ ಒಂದ್ ಸಿನಿಮಾ ಮಾಡಕ್ಕೆ ಧೈರ್ಯ ಮಾಡಿದ್ದು. ಆಮೇಲೆ ಸಮೀರ ಚಿಕ್ಕ ಹುಡುಗ ಅವ್ರ ತಂದೆ ತಾಯಿ ನಮ್ ಜೊತೆ ಒಂದ್ 3 ತಿಂಗಳು ಬಿಟ್ಟಿದ್ದು, ನೀವ್ ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ, ನೀವೆಲ್ಲ ವರ್ಕ್ ಮಾಡಿದ್ದು, ನನ್ ರೈಟರ್ಸ್, ಆಮೇಲೆ ನಮ್ಮ ಲವಿತ್ ಟೀಮು, ನಟ ಮಂಜೇಶ್, ಭಾಸ್ಕರ್, ಎಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲಾರು, ಎಡಿಟಿಂಗ್ ಎಲ್ಲರೂ ಒದ್ದಾಡಿದ್ವಿ. ಸೊ ಜನಕ್ ರೀಚ್ ಮಾಡಕ್ ಆಗ್ಲಿಲ್ಲ ಸಿನಿಮಾನ. ನನಗೆ ಸಿನಿಮಾ ಚೆನ್ನಾಗಿಲ್ಲ ಅನ್ಬಿಟ್ಟು ಫ್ಲಾಪ್ ಆಗಿದ್ರೆ ನಮ್ಗೊಂದು ಕ್ಲಾರಿಟಿ ಬರೋದಿಲ್ಲ, ಏನೋ ಮಿಸ್ ಮಾಡಿದೀವಿ ಸಿನಿಮಾದಲ್ಲಿ.
ನೆಕ್ಸ್ಟ್ ಸಿನಿಮಾ ನಾವು ಸರಿ ಮಾಡ್ಕೋಬೇಕೇನೋ, ಸರಿ ಸರಿ ಮಾಡ್ಕೊಳೋಣ, ಅಟ್ ಲೀಸ್ಟ್ ನಮಗೆ ಆ ಇನ್ಪುಟ್ ಆದ್ರೂ ಬಂದಿರೋದು. ಸಿನಿಮಾ ಚೆನ್ನಾಗಿಲ್ಲ ಅಂತ ಹೋಗಿದ್ರೆ, ಸಿನಿಮಾ ನೋಡಕ್ಕೆ ಸಿಗ್ಲಿಲ್ಲ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸಿನಿಮಾ ಹೋಗಿದ್ದು ಸಿಕ್ಕಾಬಿಟ್ಟೆ ಬೇಜಾರಿತ್ತು. ಏನೋ ಇವಾಗ ಅಮೆಝಾನ್ ಪ್ರೈಮ್ ಅಲ್ಲಿ ಈಗ ಮೊನ್ನೆ ಸಿನಿಮಾ ರಿಲೀಸ್ ಆಯ್ತು, ಮೂರ್ ದಿನಕ್ಕೆ ಒಂದ್ 5 ಲಕ್ಷಕ್ಕೂ ಮೀರಿ ಜನ ನೋಡ್ತಾ ಇದಾರೆ. ನನಗೊಂದ್ ಸಂತೋಷ ಅಂದ್ರೆ, ಒಂದಲ್ಲ ಎರಡಲ್ಲ ಅನ್ನೋ ಸಿನಿಮಾ ಅಟ್ ಲೀಸ್ಟ್ ಜನದ ಕಿವಿಗೆ ಬೀಳ್ತಾ ಇದೆ, ಜನ ಕಣ್ ತುಂಬ್ಕೊಂತ ಇದಾರೆ. ಸೊ ಆ ನಿಮ್ಮ ಪರ್ಫಾರ್ಮೆನ್ಸ್ ಗಳಾಗಿರ್ಲಿ, ನೀವು ಪಟ್ಟಿದ ಶ್ರಮ ಆಗಿರ್ಲಿ, ಅದೆಲ್ಲ ಇವಾಗ ಆಕ್ಚುಲಿ ಜನ ಕಾಣ್ತಾ ಇದೆ. ಸೊ ಮೋಸ್ಟ್ಲಿ ಇನ್ನು ಮುಂದೆ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಪಾತ್ರಗಳು ನಿಮ್ಗೆಲ್ಲ ಸಿಗ್ಲಿ. ಎಲ್ಲ ಅಮೆಝಾನ್ ಅಲ್ಲಿ ಇದೆ, ಎಲ್ಲ ನೋಡಿ ಸಿನಿಮಾನ ಎಲ್ಲಾ ಕಡೆ ಹೇಳಿ, ನಿಮ್ಗೆ ಇಷ್ಟ ಆದ ತಕ್ಷಣ ಸಿನಿಮಾ ಬೇರೆಯವ್ರಿಗೂ ನೋಡಕ್ ಹೇಳಿ. ಇನ್ನೇನು ಅಮೆಝಾನ್ ಇಂದ ತೆಗೆದ್ ಬಿಡ್ತಾರೆ ಅಂತ ಏನಿಲ್ಲ. ಸೊ ನೀವು ಯಾವಾಗ್ಲಾದ್ರೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಾದ್ರೂ ಮಾಡ್ಬೋದು. ಆಮೇಲೆ ಆನಂದ್ ಆಡಿಯೋದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ಬೇಕು. ಇವತ್ತು ನಮ್ಮನ್ನೆಲ್ಲ ಕರೆಸಿ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್.